ಹೇ ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಒಂದು ಈಸಿಯಾದ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇಲ್ಲಿದು ಹೇರ್ಸ್ ಇರುತ್ತಲ್ಲ, ಕ್ರೌನ್ ಏರಿಯಾದು ತುಂಬ ಕಮ್ಮಿ ಆಗಿರುತ್ತೆ. ಈಗ ನೋಡ್ಬೋದು ನಂದು ಕೂಡ ಅಷ್ಟು ಗ್ರೋತ್ ಆಗಿಲ್ಲ, ಬಟ್ ಆಗ್ತಾ ಇದೆ. ಸ್ಲೋ ಆಗಿದೆ ಅಲ್ಲಿ ಕೂಡ ಆ್ಯಕ್ಚುಲಿ. ಈಗ ಅದು ಗ್ರೋತ್ ಆಗ್ತಿರೋದಷ್ಟೇ, ಬಟ್ ಅಂದರೆ 3 ಮಂತ್ಸ್ 4 ಮಂತ್ಸ್ ಆಯಿತು, ಬಟ್ ಆಗ್ತಾ ಇದೆ. ನಿಮಗೆ ಯಾಕೆ ಇದು ಹೇರ್ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ಸೈಡ್ ಬಾಚ್ಕೋತೀವಿ ಸಮ್ಟೈಮ್ಸ್, ಒಂದೇ ಕಡೆ ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಅಥವಾ ಹಿಂಗೆ ಈ ಥರ ಕ್ಲಿಪ್ಸ್ ಹಾಕೋತೀವಿ, ರೈಟ್? ಸೊ ಇದರಿಂದನೂ ಇಲ್ಲಿ ತುಂಬಾ ಒಂದೊಂದ್ಸಲ ಎಫೆಕ್ಟ್ ಆಗ್ತದೆ. ಅಂದ್ರೆ ಯಾವಾಗ ಯಾವಾಗ ಬಾಚಿದ್ರೆ ಪರವಾಗಿಲ್ಲ, ಬಟ್ ಯಾರು ಓಪನ್ ಹೇರ್ಸ್ ಹಿಂಗೆ ಬಿಡ್ತಾರೆ ಡೈಲಿ ಕೂಡ ಅದೇ ಥರ ಬಾಚ್ತಾರೆ. ಸೊ ಅದಕ್ಕೆ ಮಾತ್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿದು ಹೇರ್ ಲಾಸ್ ಆಗುತ್ತೆ. ಅಂದರೆ ಎಲ್ಲರಿಗೂ ಆಗತ್ತೆ ಅಂತ ಏನಿಲ್ಲ, ಬಟ್ ಸಮ್ ಪೀಪಲ್ಸ್ ಎಸ್ ಆಗತ್ತೆ. ಸೊ ನನಗೂ ಅದು ಥರ ಇತ್ತು. ನಾನು ಒಂದು ಪಿಕ್ಚರ್ ಇಲ್ಲಿ ಹಾಕ್ತೀನಿ, ನೀವು ನೋಡಬಹುದು. ಅಲ್ಲಂತೂ ನಿಮಗೆ ತುಂಬ ವಿಸಿಬಲ್ ಆಗಿ ಕಾಣಬಹುದು, ತುಂಬಾ ಹೇರ್ ಲಾಸ್ ಆಗಿದೆ ನಂದು. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಅಂದರೆ, ಅದಕ್ಕೆ ಹೋಮ್ ರೆಮಿಡಿ ಏನು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಒಂದು ಬೌಲಿಗೆ 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ, ಕೊಕೋನಟ್ ಆಯಿಲ್ನ. ಇಲ್ಲಿ ಆಲ್ಮಂಡ್ ಆಯಿಲು ಯೂಸ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 1/2 ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ನ ತಗೋತಾ ಇದ್ದೀನಿ. ಕ್ಯಾಸ್ಟರ್ ಆಯಿಲ್ ತುಂಬಾ ಒಳ್ಳೆಯದು ಹರಳೆಣ್ಣೆ, ತುಂಬಾ ಒಳ್ಳೆಯದು ನಮ್ಮ ಹೇರ್ ಗ್ರೋತ್ಗೆ. ಮಾತ್ರ ನಾವು ಯಾವಾಗಲೂ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆನ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ತೊಗೋಬೇಕು. ಮತ್ತು ಇಲ್ಲಿ ಒಂದು ಕ್ಯಾಪ್ಸ್ಯೂಲ್ ತೊಗೋತಾ ಇದ್ದೀನಿ ವೈಟಮಿನ್ ಇಂದು, ಇದು ಕೂಡ ತುಂಬಾ ಹೇರ್ ಗ್ರೋತ್ಗೆ, ಹೇರ್ ನರಿಶ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಒಂದು 2-3 ಡ್ರಾಪ್ಸ್ ಅಷ್ಟೇ ರೋಸ್ ಮೆರಿ ಆಯಿಲ್ ತೊಗೋತಾ ಇದ್ದೀನಿ, ಇದು ಕೂಡ ತುಂಬಾ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದು ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಹೇರ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ನರಿಷ್ ಮಾಡುತ್ತೆ ಇದು ಎಲ್ಲದೂ. ಜೊ ನಮ್ಮ ಆಯಿಲ್ಸ್ ತೊಗೊಂಡಿದ್ದೀವಿ ಅದು ಕೂಡ ತುಂಬಾ ಒಳ್ಳೆಯದು, ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಕೂದಲು ತುಂಬಾ ಮಾಯಿಶ್ಚರೈಸ್ಡ್ ಆಗುತ್ತೆ. ಸೊ ನಮ್ಮದು ಅದರಿಂದ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನಾವು ಬಾಕ್ಸ್ನಲ್ಲಿ ಇಟ್ಕೋಬಹುದು, ಸಣ್ಣ ಸಣ್ಣ ಬಾಕ್ಸ್ನಲ್ಲಿ. ತುಂಬ ಜಾಸ್ತಿ ಮಾಡಿ ಇಡೋದು ಬೇಡ, ಒಂದು 10 ಡೇಸಿಗೆ ಹಂಗೆ ಮಾಡಿಟ್ಟರೆ ಇದು ಸ್ಟೋರ್ ಮಾಡಿ ಇಡೋಕ್ಕಾಗತ್ತೆ. ಸೊ ಈ ಥರ ಜಸ್ಟ್ ಒಂದು ಫಿಂಗರ್ ಟಿಪ್ಪಿಂದ ಜಸ್ಟ್ ನಮ್ಮ ಸ್ಕ್ಯಾಲ್ಪ್ ಎಲ್ಲಿ ನಮಗೆ ಗ್ರೋತ್ ಬೇಕು ಚೆನ್ನಾಗಿ ಅಲ್ಲಿ ಹಚ್ಕೋಬಹುದು. ಸೊ ಇಡೀ ಫುಲ್ ಸ್ಕ್ಯಾಲ್ಪಿಗೂ ಹಚ್ಕೋಬಹುದು, ಆ ಥರ ಏನಿಲ್ಲ. ಸೊ ನೋಡಿದ್ರಲ್ಲ ನಾವು ಇದನ್ನು ಹೋಮ್ ರೆಮಿಡಿಯನ್ನು ಈಸಿಯಾಗಿ ಹೇಗೆ ಮಾಡಿದ್ದೀವಿ ಅಂತ. ಸೊ ನಮ್ಮ ಹತ್ರ ಏನಿದೆ, ಲೈಕ್ ರೋಸ್ಮೆರಿ ಆಯಿಲ್ ಇಲ್ಲ ಅಂದ್ರೂ ವೈಟಮಿನ್ ಇದು ಕ್ಯಾಪ್ಸೂಲ್ನ ಯೂಸ್ ಮಾಡ್ಕೋಬಹುದು, ಬಟ್ ಕ್ಯಾಸ್ಟರ್ ಆಯಿಲ್ ಬೇಕೇ ಬೇಕು. ಸೊ ಅದು ಇಲ್ಲಾಂದರೆ ಲೈಕ್ ಸ್ವಲ್ಪ ಪವರ್ಫುಲ್ ಆಗಲ್ಲ ಅಷ್ಟು, ಬಿಕಾಸ್ ಕ್ಯಾಸ್ಟರ್ ಆಯಿಲ್ ಹರಳೆಲ್ಲ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ, ಬಟ್ ಅದಕ್ಕೆ ಏನಾದರೂ ಮಿಕ್ಸ್ ಮಾಡಲೇಬೇಕು ಆಯಿಲನ್ನ. ಸೊ ಆ ಥರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.